ಚುಟುಕು ವಿಶ್ವಕಪ್ನ ಆರಂಭದಲ್ಲೇ ದಾಯಾದಿ ಸಮರ ಭರ್ಜರಿಯಾಗಿ ನಡೀತಾ ಇದೆ. ಶತಕೋಟಿ ಭಾರತೀಯರು ಬಯಸ್ತಾ ಇದ್ದ ಕ್ಷಣ ಈಗಾಗಲೇ ಬಂದೇ ಬಿಟ್ಟಿದೆ. ಸಾಂಪ್ರದಾಯಿಕ ಎದುರಾಳಿಗಳಾದ ಟೀಂ ಇಂಡಿಯಾ ಮತ್ತು ಪಾಕಿಸ್ತಾನ ಎರಡು ವರ್ಷಗಳ ಬಳಿಕ ಮುಖಾಮುಖಿಯಾಗಿವೆ. ಟಾಸ್ ಸೋತು ಮೊದಲು ಬ್ಯಾಟ್ ಮಾಡ್ತಾ ಇರುವ ಕೊಹ್ಲಿ ಪಡೆ ಆರಂಭದಲ್ಲಿ ಆಘಾತವನ್ನು ಅನುಭವಿಸಿತು. ಭಾರೀ ನಿರೀಕ್ಷೆ ಹುಟ್ಟಿಸಿದ್ದ ರೋಹಿತ್ ಶರ್ಮಾ ಶೂನ್ಯ ಸುತ್ತಿದ್ರೆ ಕೆಎಲ್ ರಾಹುಲ್ ಕೇವಲ 3 ರನ್ ಗಳಿಸಲಷ್ಟೇ ಶಕ್ತರಾದರು. ಸೂರ್ಯಕುಮಾರ್ 11 ರನ್ ಗಳಿಸಿ ಪೆವಿಲಿಯನ್ ಸೇರ್ಕೊಂಡ್ರು. ಆದರೆ ನಂತರ ನಾಯಕ ವಿರಾಟ್ ಕೊಹ್ಲಿ ಮತ್ತು ರಿಷಬ್ ಪಂತ್ ಆಕರ್ಷಕ ಅರ್ಧಶತಕದ ಜೊತೆ ಆಟ ಆಡಿದ್ರು. ಇದೀಗ ವಿರಾಟ್ ಕೊಹ್ಲಿ ಅರ್ಧಶತಕ ಸಿಡಿಸಿದ್ದಾರೆ. ರಿಷಬ್ ಪಂತ್ ಭರ್ಜರಿ 39 ರನ್ ಸಿಡಿಸಿದ್ರು. ಮತ್ತೊಂದು ಕಡೆ ಪಾಕ್ ವಿರುದ್ಧದ ತಮ್ಮ 4ನೇ ಪಂದ್ಯದಲ್ಲೂ ವಿರಾಟ್ ಉತ್ತಮ ಪ್ರದರ್ಶನವನ್ನ ಮುಂದುವರೆಸಿದ್ದಾರೆ. ಈಗ ಕೊಹ್ಲಿಗೆ ಜಡೇಜಾ ಸಾಥ್ ಕೊಟ್ಟಿದ್ದಾರೆ. ಇತ್ತೀಚಿನ ವರದಿ ಬಂದಾಗ ಟೀಂ ಇಂಡಿಯಾ 17 ಓವರ್ಗಳಲ್ಲಿ 4 ವಿಕೆಟ್ಗಳನ್ನ ಪಡ್ಕೊಳ್ಳೋ 4 ವಿಕೆಟ್ಗಳನ್ನ ಕಳೆದುಕೊಳ್ಳೋ ಮೂಲಕವಾಗಿ 120 ರನ್ನ ಪಡ್ಕೊಂಡಿದೆ. ವಿರಾಟ್ ಕೊಹ್ಲಿ ಉತ್ತಮ ಪ್ರದರ್ಶನವನ್ನ ನೀಡ್ತಾ ಇರುವುದು ಈ ಒಂದು ಮ್ಯಾಚ್ ನಲ್ಲಿ ಗಮನಾರ್ಹ. ಈಗಾಗಲೇ ಅರ್ಧ ಶತಕವನ್ನ ವಿರಾಟ್ ಕೊಹ್ಲಿ ಪೂರ್ಣ ಮಾಡಿದ್ದಾರೆ. ವಿರಾಟ್ ಕೊಹ್ಲಿ ಮತ್ತು ಜಡೇಜಾ ಅವರ ಈ ಬ್ಯಾಟಿಂಗ್ ನಿಂದಾಗಿ ಹೆಚ್ಚಿನ ಒಂದು ಉತ್ಸಾಹ ಮತ್ತು ನಿರೀಕ್ಷೆಯನ್ನು ಹುಟ್ಟು ಹಾಕಿದೆ ಈ ಒಂದು ಮ್ಯಾಚ್ನಲ್ಲಿ. ಕಾರಣ 4 ವಿಕೆಟನ್ನು ಕಳ್ಕೊಂಡಿರುವಂತಹ ಭಾರತಕ್ಕೆ ಈಗ ಇವರೇ ಆಸರೆ. ಅತ್ತ ದುಬೈನಲ್ಲಿ ನಡೀತಾ ಇರುವಂತಹ ಹೈ ವೋಲ್ಟೇಜ್ ಮ್ಯಾಚ್ಗೆ ರಾಜ್ಯದಲ್ಲಿ ಕೂಡ ಇಂಡೋ ಪಾಕ್ ಮ್ಯಾಚ್ ಪರವಾಗಿ ಜನ ಬಹಳಷ್ಟು ಪ್ರಾರ್ಥನೆಗಳ ಮೊರೆ ಹೋದ್ರು. ಬೆಸ್ಟ್ ವಿಶ್ವಾಸ ತಿಳಿಸಿದ್ರು. ಬೆಂಗಳೂರು ಸೇರಿದಂತೆ ಹಲವೆಡೆ ಬಿಗ್ ಸ್ಕ್ರೀನ್ಗಳಲ್ಲಿ ಪಂದ್ಯವನ್ನ ಅಭಿಮಾನಿಗಳು ವೀಕ್ಷಣೆ ಕೂಡ ಮಾಡ್ತಾ ಇದ್ದಾರೆ. ಇದಕ್ಕೂ ಮುನ್ನ ಭಾರತ ತಂಡ ಗೆಲ್ಲಲಿ ಅಂತ ದೇವಾಲಯಗಳಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಲಾಯಿತು. ಧಾರವಾಡದಲ್ಲಿ ಯುವ ಡ್ಯಾನ್ಸ್ ಅಕಾಡೆಮಿ ಸದಸ್ಯರು ಚಕ್ ದೇ ಇಂಡಿಯಾ ಸಾಂಗ್ಗೆ ಡ್ಯಾನ್ಸ್ ಮಾಡುವ ಮೂಲಕ ಟೀಂ ಇಂಡಿಯಾಗೆ ಶುಭಾಶಯವನ್ನ ಕೋರಿದ್ರು. ಬೆಳಗಾವಿಯಲ್ಲಿ ರೋಟರಿ ಕ್ಲಬ್ ದರ್ಪಣ್ ಮಹಿಳಾ ಸದಸ್ಯರು ಕೇಕ್ ಹಂಚಿ ಚಿಯರ್ ಅಪ್ ಮಾಡಿದ್ರೆ ಚಿತ್ರದುರ್ಗ, ಕಲಬುರಗಿ, ಬೀದರ್, ಕೊಪ್ಪಳದಲ್ಲೂ ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಟೀಂ ಇಂಡಿಯಾಗೆ ಗುಡ್ ಲಕ್ ಅನ್ನ ಹೇಳಿದ್ದಾರೆ. ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ, ಗೆಲುವನ್ನ ತಮ್ಮದಾಗಿಸಿಕೊಡು ಅಂತ. ಇದೀಗ ಬರ್ತಾ ಇರೋ ಮಾಹಿತಿಯ ಪ್ರಕಾರವಾಗಿ 5ನೇ ವಿಕೆಟ್ ಕೂಡ ಈಗ ಭಾರತದ ಟೀಂ ಕಳ್ಕೊಂಡಿದೆ. ಜಡೇಜಾ ಕೇವಲ 13 ರನ್ಗಳನ್ನಷ್ಟೇ ಕಲೆ ಹಾಕಲಿಕ್ಕೆ ಸಾಧ್ಯವಾಯಿತು. ಜಡೇಜಾ ವಿಕೆಟ್ ಕಬಳಿಸಿದ್ದಾರೆ. ಸದ್ಯ ಈಗ ಮುಂದುವರೆದಂತೆ ಆ ಆಟ ಏನಾಗುತ್ತೆ ಅನ್ನುವಂತಹ ನಿರೀಕ್ಷೆ ಅಭಿಮಾನಿಗಳಲ್ಲಿ ಹೆಚ್ಚು ಟೆನ್ಷನ್ಗೆ ಕಾರಣವಾಗ್ತಾ ಇದೆ. ಇನ್ನು ರಾಜಕೀಯ ಕಡೆಗಳಲ್ಲಿ ನೋಡೋದಾದ್ರೆ ಏನಾಗ್ತಾ ಇದೆ ಮಾತಿನ ಸಮರ ಅಂತ. ಕುಮಾರಸ್ವಾಮಿ ಒಂದು ಕಾಲದ ಪರಮಾಪ್ತ ಜಮೀರ್ ಅಹಮದ್ ಈಗ ಸಿದ್ದರಾಮಯ್ಯ ಜೊತೆ ಸೇರ್ಕೊಂಡು ದಳಪತಿಗಳ ವಿರುದ್ಧ ವಾಗ್ದಾಳಿಯನ್ನು ತೀವ್ರಗೊಳಿಸಿದ್ದಾರೆ. ಬೈ ಎಲೆಕ್ಷನ್ ಕಣದಲ್ಲಿ ಗುರು ಶಿಷ್ಯರು ಕುಮಾರಸ್ವಾಮಿ ವಿರುದ್ಧ ಮಾತಿನ ಮತಾಪುಗಳನ್ನ ಸಿಡಿಸ್ತಾ ಇದ್ದಾರೆ. ಅದು JDS ಅಲ್ಲ, JDF ಅಂದ್ರೆ ಜನತಾದಳ ಫ್ಯಾಮಿಲಿ ಅಂತ ಸಿದ್ದರಾಮಯ್ಯ ವ್ಯಾಖ್ಯಾನಿಸಿದ್ರೆ, ಜಮೀರ್ ಅವರಂತೂ ಸೂಟ್ ಕೇಸ್, RSS ಚಡ್ಡಿ, ಬ್ರದರ್ ಎನ್ನುತ್ತಲೇ ಕತ್ತು ಕೊಯ್ಯುವ ವ್ಯಕ್ತಿ, ಆತನನ್ನ ಸಾಕಿದ್ದೇ ನಾನು ಅಂತ ಬಾಂಬ್ ಸಿಡಿಸಿದ್ದಾರೆ. ಇದಕ್ಕೆ ಜಮೀರ್ ರನ್ನ ನಾಯಿಗೆ ಹೋಲಿಸೋ ಮೂಲಕ ಕುಮಾರಸ್ವಾಮಿ ಮುಟ್ಟಿ ನೋಡ್ಕೊಳ್ಳುವಂತೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಅದರ ಝಲಕ್ ಇಲ್ಲಿದೆ. ಓಕೆ, ಇದ್ಯಾಕೋ ನಿಲ್ಲುವ ಲಕ್ಷಣ ಕಾಣಿಸ್ತಾ ಇಲ್ಲ. ಬಹುಶಃ ಈ ಒಂದು ಚುನಾವಣೆ ಮುಗಿಯೋವರೆಗೂ ಕೂಡ ಜಮೀರ್, ಕುಮಾರಸ್ವಾಮಿ ಮತ್ತು JDS ಕಾಂಗ್ರೆಸ್ ವರ್ಸಸ್ನ ಟಾಕ್ ವಾರ್ ಹೀಗೆ ಮುಂದುವರಿಯುತ್ತೆ ಅಂತ ಕಾಣುತ್ತೆ. ಅದು ವಿಪರೀತ ವೈಯಕ್ತಿಕ ಹಂತಕ್ಕೂ ಹೋಗಿದ್ದಾಯ್ತು. ಈಗ ಅದರ ನೆಕ್ಸ್ಟ್ ಲೆವೆಲ್ ಎಂಬಂತೆ RSSನ ಚಡ್ಡಿ ಅಂತ ಜಮೀರ್ ಅವರು ಜರಿಯೋದಿರಬಹುದು, ಬ್ರದರ್ ಅಂತಲೇ ಕತ್ತು ಕುಯ್ಯುವ ವ್ಯಕ್ತಿ ಅಂತ ಇರಬಹುದು, ನಾನೇ ಕುಮಾರಸ್ವಾಮಿ ಅವರನ್ನ ಸಾಕಿದ್ದು ಅನ್ನೋ ಹೊಸ ಬಾಂಬ್ ಅನ್ನು ಕೂಡ ಜಮೀರ್ ಅವರು ನುಡಿದಿದ್ದಾರೆ. ಇದೆಲ್ಲದರ ಮಧ್ಯೆ ಸಿದ್ದರಾಮಯ್ಯನವರು ಕೂಡ JDSನ ವ್ಯಾಖ್ಯಾನವನ್ನ ಈಗ ಮಾಡಿದ್ದಾರೆ. JDS ಅಲ್ಲ ಅದು, ಅದು JDF ಅನ್ನೋದನ್ನ ಸಿದ್ದರಾಮಯ್ಯ ಹೇಳಿದ್ದಾರೆ. JDF ಅಂದ್ರೆ ಜನತಾದಳ ಫ್ಯಾಮಿಲಿ ಅನ್ನೋದು ಸಿದ್ದರಾಮಯ್ಯನವರ ವ್ಯಾಖ್ಯಾನದ ಅರ್ಥವಾಗಿದೆ. ಸದ್ಯ ಜಮೀರ್ ಕುಮಾರಸ್ವಾಮಿಯವರ ಜಗಳ ತಾರಕಕ್ಕೆ ಹೋಗ್ತಾ ಇದೆ. ಸಿದ್ದರಾಮಯ್ಯ ಅವರು ಕುಮಾರಸ್ವಾಮಿಯವರನ್ನ ಜರಿಯುವಂತಹ ಮಾತಿನ ಯುದ್ಧವೂ ಕೂಡ ದಿನೇ ದಿನೇ ಹೆಚ್ಚಾಗ್ತಾ ಹೋಗ್ತಾ ಇದೆ. ಫೈನಲಿ ಇದು ಜನ ಯಾವ ರೀತಿಯಾಗಿ ನೋಡ್ತಾರೆ, ಇದು ಮತವಾಗಿ ಪರಿಣಮಿಸುತ್ತಾ, ಅಥವಾ ಇವರಿಬ್ಬರ ನಡುವಿನ ಫೈಟ್ನಲ್ಲಿ ಯಾರಿಗೆ ವರವಾಗಬಹುದು, ಯಾರಿಗೆ ನಷ್ಟವಾಗಬಹುದು ಅನ್ನೋದು ಚುನಾವಣೆಯ ಫಲಿತಾಂಶ ಬಂದ ನಂತರದಲ್ಲೇ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಉಪಕರಣದಲ್ಲಿ ಸೂಟ್ ಕೇಸ್ಗಳ ಹರಿದಾಟ ಹೆಚ್ಚಾಗಿದೆಯೋ ಅಥವಾ ಇಲ್ಲವೋ ಗೊತ್ತಿಲ್ಲ, ಬಟ್ ಹಣದ ವಿಚಾರದಲ್ಲಂತೂ ಒಬ್ಬರಿಗೊಬ್ರು ಕೆಸರೆರಚಿಕೊಳ್ಳುವಂತಹ ಕೆಲಸಗಳನ್ನ ಮುಂದುವರೆಸಿದ್ದಾರೆ. ಟೀಕಾ ಟಿಪ್ಪಣಿಗಳು ಕೂಡ ಹೆಚ್ಚಾಗ್ತಾ ಇವೆ. ನೋಡ್ರಿ, ಕುಮಾರಸ್ವಾಮಿಗೆ ಸತ್ಯ ಸತ್ಯ ಏನಾರ ಆಚೆ ಬಿಡಬೇಕಾದ್ರೆ ನಾನು ಅವರಲ್ಲಿ ಕೇಳ್ಕೊಳ್ಳಿ. ನಾನು ಬಸ್ ಯಾವತ್ತು ಬಸ್ ಮಾಲೀಕ ಆಗಿದ್ದೆ ನಾನು. ಏನೇಳಿ
ಕುಮಾರ್ ಸ್ವಾಮಿಗೆ ಸಾಕ್ತಾ ಇದ್ದಿದ್ದೆ ನಾನು ಬಸ್ ಮಾಲೀಕ ಆಗಿದ್ದೆ ಚರ್ಚೆ ಮಾಡಿದ್ರೆ ದೊಡ್ಡದಾಗಿ ಆಗ್ತದ ಅದು ಕೇಳಿ ಅವರಿಗೆ ಒನ್ ಟು ಒನ್ ಕೂತ್ಕೊಂಡು ಚರ್ಚೆ ಮಾಡಕ್ಕೆ ಸಿದ್ಧ ಆಗಿದ್ದೀರ ಕೇಳಿ ಅವರು ಎಲ್ಲಿ ಕೂತ್ಕೊಂಡು ವಾಸ ಮಾಡ್ತಾ ಇದ್ರು ಅವರು ಬಿಚ್ಚಿ ಹೇಳಬೇಕಾಗ್ತದೆ ಕುಮಾರ್ ಸ್ವಾಮಿ ಅವರೇ ಬಿಚ್ಚಿ ಹೇಳಬೇಕಾಗ್ತದ್ರಿ ನನ್ನ ತಾತನ ಜಮಾನದಿಂದ ಬಸ್ ಇರೋದು ಬ್ರಿಟಿಷ್ ಟೈಮಿಂದ ನಮ್ಮ ತಾತ ಬಸ್ ಇಕ್ಕೊಂಡಿದ್ದು ಕೋಲ್ಗಾಡಿ ಇದ್ದಿದ್ದು ನಮ್ಮ ತವ ನಿಮ್ಮಂಗ್ ಕಸ ಹೊಡಿತಾ ಇರಲಿಲ್ಲ ನಾನು ಬಿ ಬಿ ಎಂ ಪಿ ಕಸ ಹೊಡಿತಾ ಇರಲಿಲ್ಲ ಸ್ಕೂಟ್ರಲ್ಲಿ ಬಿ ಬಿ ಎಂ ಪಿ ಕಸ ಹೊಡಿತಾ ಇರಲಿಲ್ಲ ನಾನು ಐ ಆಮ್ ಎ ಟ್ರಾನ್ಸ್ಪೋರ್ಟ್ ಓನರ್ ಬಸ್ ಓಡಿಸ್ದೆ ಯಾರಿಗೋಸ್ಕರ ಓಡಿಸ್ದೆ ಸ್ನೇಹಿತಕ್ಕೋಸ್ಕರ ಓಡಿಸ್ದೆ ಅದಕ್ಕೆ ಡ್ರೈವರಾ ಇದೇ ನಾನು ನಿಮ್ಗೆ ಕೊಡೋದು ಇದು ಫಲ ಕೊಡೋದು ವಿದ್ಯಾಭ್ಯಾಸ ಮುಗಿಸಿದ ಮೇಲೆ ವಿದ್ಯಾಭ್ಯಾಸ ಮಾಡ್ತಿದ್ದಾಗಲೇ ನಾನು ಮೈಸೂರಿನ ಬೆಂಗಳೂರಿನಲ್ಲಿ ನಾಲ್ಕು ವಿಭಾಗದಲ್ಲಿ ಅಂದರೆ ನಾಲ್ಕು ವಾರ್ಡ್ಗಳಲ್ಲಿ ಕಾಲೇಜಿಗೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ನಿಮ್ಮ ಗಮನಕ್ಕೆ ತರೋದು ನಾನು ನಾಲ್ಕು ವಾರ್ಡ್ಗಳಲ್ಲಿ ಬೆಂಗಳೂರು ನಗರದಲ್ಲಿ ಒಂದು ಎರಡು ಮೂರು ಟೆಂಪೋಗಳನ್ನು ಲಾರಿಗಳನ್ನು ಇಟ್ಕೊಂಡು ಬೆಂಗಳೂರಿನಲ್ಲಿ ಕಸದ ಟೆಂಡರ್ ಏನಿತ್ತು ಅದನ್ನು ನಾನು ಟೆಂಡರ್ ತೆಗೆದುಕೊಂಡು ದುಡಿಮೆ ಮಾಡಿ ವೃತ್ತಿ ಮಾಡ್ತಾ ಇದ್ದೆ ಓದ್ತಾ ಇದ್ದಕ್ಕಂಥ ಸಂದರ್ಭದಲ್ಲಿ ಆಗ ವಿಧಾನ ಪರಿಷತ್ತಿನಲ್ಲಿ ನಾಗೇಗೌಡರು ವಿರೋಧ ಪಕ್ಷದಲ್ಲೇನಿದ್ದರು ಈ ಪ್ರಸ್ತಾಪ ಮಾಡಿದ್ರು ದೇವೇಗೌಡರು ಅವ್ರ ಮಗನಿಗೆ ಯಾವುದೋ ಒಂದು ನಾಲ್ಕು ವಾರ್ಡ್ಗಳಲ್ಲಿ ಕಸ ತೆಗೆದಂತಕ್ಕಂಥದಕ್ಕೆ ಅವರಿಗೆ ಇನ್ಫ್ಲೂಯೆನ್ಸ್ ಮಾಡಿ ಹಣ ಸಂಪಾದನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ದೇವೇಗೌಡರು ನಾನು ಕರೆದು ಒಂದು ಮಾತು ಹೇಳಿದ್ರು ನೋಡಪ್ಪ ನಾನು ಮಂತ್ರಿ ಇದ್ದಾಗ ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಯಾವುದೇ ಆ್ಯಕ್ಟಿವಿಟೀಸ್ನಲ್ಲಿ ಪಾಲ್ಗೊಳ್ಳಬಾರದು ಅಂದರು ಅದನ್ನು ಅಲ್ಲಿಗೆ ನಿಲ್ಲಿಸಿದ್ದೆ ನಾನು ಎಜುಕೇಷನ್ ಮುಗಿದ ಮೇಲೆ ನನ್ನ ಜೀವನ ಪ್ರಾರಂಭ ಆಗಿದ್ದು ಇದೇ ಮೈಸೂರು ನಗರದಿಂದ ಮೈಸೂರು 2004 ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿದ್ರಲ್ಲ ಎಲೆಕ್ಷನ್ ಅಫಿಡವಿಟಲ್ಲಿ ಎಷ್ಟು ತೋರಿಸಿದ್ದಾರೆ ಕೇಳಿ ಅವಾಗ ಇನ್ಕಮ್ ಟ್ಯಾಕ್ಸ್ ನಿಲ್ಪಯ್ಯಾರ 2008 ಒಂದೇ ಸತಿ 306 ಕೋಟಿ ತೋರಿಸ್ಕೊಂತಾರೆ ಎಲ್ಲಿಂದ ಬಂತು ನೀವು ರೈತರ ಮಕ್ಕಳು ನಿಮಗೆ ಎಲ್ಲಿಂದ ದುಡ್ಡು ಬಂತು ರೈತರ ಮಕ್ಕಳು ಇಲ್ಲಪ್ಪ ಇವರು ಎರಡೇ ವರ್ಷಕ್ಕೆ ಒಂದು ನಾಲ್ಕೇ ವರ್ಷಕ್ಕೆ 360 ಕೋಟಿ ಆಗ್ತದೆ ಆದಾಯ ಇನ್ಕಮ್ ಟ್ಯಾಕ್ಸಲ್ಲಿ 2008 700 ಕೋಟಿ ಏನಾಗ್ತದೆ 2018 ಏನೋ 900 ಕೋಟಿ ಎಲ್ಲಿಂದ ಬಂತು ಕುಮಾರಸ್ವಾಮಿ ನಮ್ಮ ನೋಡಿ ನಮ್ಮ ಇನ್ಕಮ್ ಟ್ಯಾಕ್ಸ್ ಅಫಿಡವಿಟ್ ತೆಗೆದು ನೋಡಿ ನಾವು ಎಲ್ಲಿದ್ದೀವಿ ಅಲ್ಲೇ ಇದ್ದೀವಿ ನಾವೆಲ್ಲಿದ್ದೀವಿ ಅಲ್ಲೇ ಇದ್ದೀವಿ ನಾನು ಒಂದು ಮನೆ ಮಾಡಿ ಸಹಿಸೋಕ್ಕಾಗಲಿಲ್ಲಪ್ಪ ನಿಮ್ಮ ಕೈಯಲ್ಲಿ ಪಾಪ ಇವೆಲ್ಲ ಎಲ್ಲಿದ್ದಾವೆ ಇವಕ್ಕೆ ಏನು ಗೊತ್ತಿದೆ ರಾಜಕೀಯ ಕುಮಾರಸ್ವಾಮಿ ಬ್ಯಾಕ್ಗ್ರೌಂಡ್ ಏನು ಗೊತ್ತಿದೆ ಅವ ಅನ್ಫಿಟ್ ಅವೆಲ್ಲ ಅದಕ್ಕೆ ಯಾಕೆ ನಾನು ತಲೆ ಕೆಡಿಸ್ಕೊಳ್ಳಿ ಆನೆ ಹೋಗ್ತಾ ಇದ್ದರೆ ಹಿಂದ್ಗಡೆ ನಾಯಿ ಬೊಗಳ್ತಾ ಇದ್ದರೆ ಆನೆ ಏನು ತಲೆ ಕೆಡಿಸ್ಕೊತದ ಅಲಮೇಲ ಗ್ರಾಮದಲ್ಲಿ ಸಿಂದಗಿನಲ್ಲಿ ಸೂಟ್ ಕೇಸ್ಗಳು ಬಂದವೆ ಸೂಟ್ ಕೇಸ್ನ ಎತ್ಕೊಂಡು ಹೋಗೋಕ್ಕೆ ದೇವೇಗೌಡರು ಕುಮಾರಸ್ವಾಮಿ ಬಂದಿಲ್ಲಿ ಕೂತವರೆ ಅಂತ ಹೇಳಿ ಮಾತನಾಡಿರೋದಕ್ಕೆಲ್ಲ ಉತ್ತರ ಕೊಡಲ್ಲ ಇದು ನಾವು ಉತ್ತರ ಕೊಡ್ತಕ್ಕಂಥ ಯೋಗ್ಯವಾದ ಪ್ರಶ್ನೆಗಳ ಯಾರ್ಯಾರು ಏನೇನು ಮಾಡಿದ್ದೀನಿ ಅನ್ನೋದು ಆ ದೇವ್ರಿಗೆ ಗೊತ್ತು ನನ್ನಿಂದ ಏನೇನು ಪಡ್ಕೊಂಡ್ರು ಅಂತ ದೇವೇಗೌಡರನ್ನ ಹೆಸರನ್ನ ಹೇಳ್ತಕ್ಕಂಥದ್ದು ನೆನ್ನೆ ದೇವೇಗೌಡರ ಬಗ್ಗೆ ಸೂಟ್ ಕೇಸ್ಗಲ್ಲಿ ಬಂದು ಕೂತವರೆ ಅಂತ ಹೇಳಿ ಇಂಥವ್ರಿಗೆಲ್ಲ ನಾವು ಉತ್ತರ ಕೊಡಲ್ಲ ಈ ಮಧ್ಯೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಗೋಣಿ ಚೀಲದಲ್ಲಿ ಹಣವನ್ನ ಸಾಗಿಸ್ತಾ ಇದ್ದಾರೆ ಎಂಬ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ ಗೋಣಿ ಚೀಲದಲ್ಲಿ ದುಡ್ಡು ತಂದವರು ನಾವಲ್ಲ ನೀವು ಅಂತ ಎರಡೂ ಪಕ್ಷದವರು ಹೇಳಿಕೊಂಡು ಓಡಾಡ್ತಾ ಇದ್ದಾರೆ ಕಾಂಗ್ರೆಸ್ ಗೋಣಿ ಚೀಲದ ಆರೋಪಕ್ಕೆ ಸಿಎಂ ಬೊಮ್ಮಾಯಿ ಇಂದು ತಿರುಗೇಟ್ ಕೊಟ್ಟರು ಕಾಂಗ್ರೆಸ್ಸಿಗರು ಕತ್ತಲ್ ರಾತ್ರಿ ಸಂಚು ಮಾಡ್ತಾರೆ ಡಿಕೆಶಿ ಶಕ್ತಿಯೇ ಹಣದ ಚೀಲ ಅಂತ ಆರೋಪಿಸಿದರು ಕಾಂಗ್ರೆಸ್ಸೇ ಜೆಡಿಎಸ್ ಜೊತೆ ಡೀಲ್ ಮಾಡಿಕೊಂಡಿದೆ ಎಂಬ ಹೊಸ ಬಾಂಬ್ ಸಿಡಿಸಿದ್ರು ಸಿದ್ದರಾಮಯ್ಯ ಸವಾಲನ್ನು ಸ್ವೀಕರಿಸಿದ ಸಿಎಂ ಎಲ್ಲಿ ಬೇಕಿದ್ರೂ ಚರ್ಚೆಗೆ ರೆಡಿ ಅಂದರು ಹಾಲು ಮತದ ಸಮುದಾಯದ ಮತ ಸೆಳೆಯೋಕೆ ಸಿಎಂ ಪ್ರಯತ್ನ ಪಟ್ಟರು ಇದಕ್ಕೆ ಸಿದ್ದರಾಮಯ್ಯ ಕೂಡ ನಾನು ಕುರುಬ ಎನ್ನುತ್ತಾ ತಿರುಗೇಟನ್ನು ಕೊಟ್ಟರು ಹಣದ ಚೀಲವನ್ನ ತರುವುದೇ ಅವರ ಶಕ್ತಿ ಮುಖ್ಯಮಂತ್ರಿಗಳು ಸೋಲಿನ ಭಯದಿಂದ ಬರೀ ಜಾತಿವಾರು ನಂಟಸ್ತನ ಮತ್ತೊಂದ್ರ ಮೇಲೆ ಬಹಳ ಪ್ರಭಾವ ಬೀರಲು ಪ್ರಯತ್ನ ಮಾಡ್ತಾ ಇದ್ದಾರೆ ಇಡೀ ಸರ್ಕಾರದ ಮಂತ್ರಿ ಎರಡು ಕ್ಷೇತ್ರದಲ್ಲೂ ವಿಧಾನಸೌಧನ ಬಂದ್ ಮಾಡಿ ಇಲ್ಲಿ ಕೂತಿದ್ದಾರೆ ಯಾವಾಗಲೂ ಈ ಚುನಾವಣೆಯ ವ್ಯವಸ್ಥೆಯಲ್ಲಿ ಹಣದ ಪ್ರವೇಶ ಆಗಿದ್ದೇ ಕಾಂಗ್ರೆಸ್ನವರು ಕತ್ತಲ ರಾತ್ರಿ ಮಾಡೋರು ಯಾರೀ ಕಾಂಗ್ರೆಸ್ನವರು ಹೌದು ನಾನೇ ಕತ್ಲಲ್ಲಿ ಓಡಾಡ್ತಾ ಇರೋದು ಅವ್ರು ಬರೀ ಹಗಲು ಮಾತ್ರ ಓಡಾಡ್ತಾ ಇದ್ದಾರೆ ಏನಾದ್ರೂ ಒಪ್ಪಂದ ಒಳ ಒಪ್ಪಂದ ಇರುವಂಥದ್ದು ಜೆ ಡಿ ಎಸ್ ಕಾಂಗ್ರೆಸ್ ನಡುವೆ ಕಾಂಗ್ರೆಸ್ನವರು ತಮ್ಮ ಸ್ವಂತ ಶಕ್ತಿ ಮೇಲೆ ಮತವನ್ನು ಪಡೆಯೋಕ್ಕೆ ಸಾಧ್ಯ ಇಲ್ಲದೆ
ಈ ಮಾತನ್ನು ಹೇಳ್ತೇನೆ. ನಮ್ದು ಮೈತ್ರಿಗಳು ಪ್ರೈಮ್ ಮಿನಿಸ್ಟರ್ ಮಾಡಿದಾಗಿಂದ ನಂಗೆ ನೆನಪಿದೆ, ಮುನ್ಸಿಪಾಲಿಟಿಗಳು ಮಾಡ್ಕೊಂಡಿದೀವಿ, ಜಿಲ್ಲಾ ಪಂಚಾಯತಿ ಮಾಡ್ಕೊಂಡಿದೀವಿ, ತಾಲೂಕ್ ಪಂಚಾಯತಿ ಮಾಡ್ಕೊಂಡಿದೀವಿ, ಸರ್ಕಾರ ಮಾಡ್ಕೊಂಡಿದೀವಿ, ಧರ್ಮಸಿಂಗ್ ಸರ್ಕಾರದಲ್ಲಿ ಮಾಡ್ಕೊಂಡಿದೀವಿ, ಈಗ ಮಾಡ್ಕೊಟ್ಟಿದೀವಿ, ಎಲ್ಲ ಬೇಕಾದಷ್ಟು ಮಾಡ್ಕೊಂಡಿದೀವಿ. ಕಾಲ ಮತದ ಬಂಧುಗಳಲ್ಲಿ ಕಂಬಳಿಯನ್ನು ಹಾಕಿದೆ. ನನ್ನ ಪ್ರಕಾರ ಈ ಕಂಬಳಿಯನ್ನ ಹಾಕೊಳ್ಳೋದಕ್ಕೂ ಕೂಡ ಯೋಗ್ಯತೆ ಬೇಕು. ಇದರ ಗೌರವ ಇದೆ, ಇದರ ಹಿಂದೆ ಪರಿಶ್ರಮ ಇದೆ, ಇದರ ಹಿಂದೆ ಬೆವರು ಸುರಿಸಿದ್ದಾರೆ. ಯೋಗ್ಯತೆ ಇಲ್ಲದೆ ಬರೀ ಬಾಯಿ ಮಾತಿನಿಂದ ಹಾಲು ಮತದಾರರನ್ನ ಇವತ್ತು ಬೇರೆಡೆಗೆ ಸೆಳೆಯುವಂತ ಮಾತಿನಲ್ಲಿ ಅವ್ರ ಹೊಟ್ಟೆ ತುಂಬಿಸುವಂತ ಕೆಲಸ ಮಾಡಿದ್ರೆ ಈ ಕಂಬಳಿಯ ಯೋಗ್ಯತೆ ಬರೋದಿಲ್ಲ. ಹಗಲಿರುಳು ಮಳೆಗಾಲ ಅನ್ನದೆ ಕುರಿಯನ್ನ ಮೇಯಿಸಿ ಉಣ್ಣೆಯನ್ನ ತೆಗೆದು ನೂಲನ್ನ ಹಾಕಿ ಅದನ್ನ ಎಳೆದು ಕಂಬಳಿ ಮಾಡಿರ್ತಾರೆ. ಆ ಒಂದು ಕಂಬಳಿಯ ಕಿಮ್ಮತ್ತು ಗೊತ್ತಿದೆ. ಆ ಕಿಮ್ಮತ್ತು ಓಡಿಸುವಂತ ಶಕ್ತಿ ತಮ್ಮ ಅಶೋತ್ರವನ್ನು ಈಡೇರಿಸಲು ಮೊನ್ನೆ ನನಗೆ ಬೆಂಗಳೂರಿನಲ್ಲಿ ಭೇಟಿಯಾಗಿದ್ದು ಅವರ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿಕೊಳ್ಳುವಂಥದ್ದು. ನಾನು ಕಾನೂನಿನ ಪಂಡಿತರಿಗೆ ಅದನ್ನು ರೆಫರ್ ಮಾಡಿದ್ದೇನೆ. ಆದಷ್ಟು ಬೇಗನೆ ವರದಿಯನ್ನು ತರಿಸ್ಕೊಂಡು ಅದಕ್ಕೆ ಕಾನೂನಾತ್ಮಕವಾದ ಚೌಕಟ್ಟಿನಲ್ಲಿ ನಿರ್ಧಾರವನ್ನು ಮಾಡ್ತೀವಿ ಅನ್ನುವಂಥ ವಿಶ್ವಾಸ ನಾನು ಕೊಟ್ಟಿದ್ದೇನೆ ಬಂಧುಗಳು. ಇದೇ ಈ ಸೊರಬ ಅಂತಾನೆ ಹೇಳಿದ್ರು. ನಾನು ಹೇಳಲ್ಲ, ನಾನು ದಿನದಿಂದ ದಿನಕ್ಕೆ ಉಪಚುನಾವಣಾ ಕಣ ರಂಗೇರ್ತಾ ಇದೆ. ಸಿಎಂ ಬೊಮ್ಮಾಯಿಯವರು ತಮ್ಮ ಪಕ್ಷದ ಅಭ್ಯರ್ಥಿ ಪರವಾಗಿ ಮತಭೇಟಿಯನ್ನು ನಡೆಸಿದ್ದಾರೆ. ಸಿಎಂ ಹೋದಲ್ಲೆಲ್ಲ ಉತ್ತಮ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ. ಸಿಂಧಗಿ ಪ್ರಚಾರ ಕಾರ್ಯದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ರಂಗೇರಿದ ಸಿಂಧಗಿ ಉಪಕಣ, ಗೆಲುವಿಗಾಗಿ ಸಿಎಂ ಪಣ. ಸಚಿವರ ಪಡೆಯೊಂದಿಗೆ 12 ಗ್ರಾಮಗಳಲ್ಲಿ ಸಿಎಂ ಮತಭೇಟೆ. ಹಾನಗಲ್ ಸಿಂಧಗಿ ಉಪಚುನಾವಣೆಗೆ 6 ದಿನ ಅಷ್ಟೇ ಬಾಕಿ ಇದೆ. ಸಿಎಂ ಆದ ಬಳಿಕ ನಡೀತಾ ಇರೋ ಮೊದಲ ಉಪಸಮರವನ್ನ ಬೊಮ್ಮಾಯಿ ಸವಾಲಾಗಿ ಸ್ವೀಕರಿಸಿದ್ದಾರೆ. ಗೆಲ್ಲಲೇಬೇಕು ಅಂತ ಕಾಲಿಗೆ ಚಕ್ರ ಕಟ್ಟಿಕೊಂಡು ಪ್ರಚಾರ ಮಾಡ್ತಿದ್ದಾರೆ. ಸಿಂಧಗಿಯಲ್ಲಿ ಸಿಎಂ ಬೊಮ್ಮಾಯಿ ಬಿಜೆಪಿ ಅಭ್ಯರ್ಥಿ ರಮೇಶ್ ಭೂಸನೂರ ಪರ ಮತಯಾಚನೆ ಮಾಡಿದ್ರು. ಸಿಎಂ ಹೋದ ಕಡೆಯೆಲ್ಲ ಭರ್ಜರಿ ರೆಸ್ಪಾನ್ಸ್ ಕಂಡು ಬಂತು. ಸಿಂಧಗಿಯ ಕನ್ನೊಳ್ಳಿ, ಕೊಕಟನೂರ, ಹಂದಿಗನೂರ, ಗುಬ್ಬೇವಾಡ, ಆಲಮೇಲ, ದೇವನಗಾಮ ಸೇರಿ 12 ಗ್ರಾಮಗಳಲ್ಲಿ ಸಿಎಂ ಪ್ರಚಾರ ನಡೆಸಿದ್ರು. ಕನ್ನೊಳ್ಳಿಯಲ್ಲಿ ಸಿಎಂಗೆ ಹೂಮಳೆಯ ಸ್ವಾಗತ ಸಿಕ್ತು. ಕೊಕಟೂರಿನಲ್ಲಿ ಸಿಎಂಗೆ ಕಂಬಳಿ ಹೊದಿಸಿ ಸ್ವಾಗತಿಸಲಾಯಿತು. ಸಿಂಧಗಿ ಮತ್ತು ಹಾನಗಲ್ಲಲ್ಲಿ ಎರಡು ಕಡೆ ವಿಜಯಶಾಲಿ ಆಗ್ತದೆ. ಹಾನಗಲ್ಲಲ್ಲಿ ಫೋಟೋ ಸಿಕ್ಕಿ ಬಂದಿದ್ದೇನೆ. 2023 ಕೂಡ ಸೂರ್ಯ ಪೂರ್ವದಲ್ಲಿ ಹುಟ್ಟುವುದು ಎಷ್ಟು ಸತ್ಯವೋ ರಮೇಶ್ ಕೃಷ್ಣ 25. ಮುಂದಿನ ಬಾರಿ ನಾವು ಬರುವಾಗ ನಮ್ಮ ಸಾಧನೆಯ ಒಂದಿಗೆ ನಿಮ್ಮ ಜೊತೆಗೆ ಬರ್ತೇವೆ. ಹಂದಿಗನೂರಿನಲ್ಲಿ ಬೃಹತ್ ಬೈಕ್ ರ್ಯಾಲಿ ಮೂಲಕ ಬಿಜೆಪಿ ಕಾರ್ಯಕರ್ತರು ಸಿಎಂ ಬೊಮ್ಮಾಯಿಗೆ ಸ್ವಾಗತ ನೀಡಿದರು. ಬೊಮ್ಮಾಯಿಗೆ ವಿ ಸೋಮಣ್ಣ, ಗೋವಿಂದ ಕಾರಜೋಳ, ಸಿಸಿ ಪಾಟೀಲ್ ಹಾಗೂ ಇತರೆ ಸಚಿವರು ಸಾಥ್ ನೀಡಿದರು. ಒಟ್ಟಿನಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹೋದಲ್ಲೆಲ್ಲ ಉತ್ತಮ ರೆಸ್ಪಾನ್ಸ್ ಸಿಕ್ಕಿದೆ. ಆದರೆ ಮತದಾರ ಯಾರ ಕೈ ಹಿಡಿತಾರೆ ಕಾದು ನೋಡಬೇಕು. ಶ್ರೀನಿವಾಸ್ ದಳವೆ, ಪ್ರವೀಣ್ ರೆಡ್ಡಿ ಜೊತೆ ಪುರುಷೋತ್ತಮ್, ಪಬ್ಲಿಕ್ ಟಿವಿ, ವಿಜಯಪುರ. ಇನ್ನು ಹಾನಗಲ್ ಮತ್ತು ಸಿಂಧಗಿಯಲ್ಲಿ ದೊಡ್ಡ ಮತದ ಅಂತರದಲ್ಲಿ ನಾವೇ ಗೆಲ್ತೀವಿ ಅಂತ ಮಾಜಿ ಸಿಎಂ ಯಡಿಯೂರಪ್ಪ ಅವರು ವಿಶ್ವಾಸ ವ್ಯಕ್ತಪಡಿಸಿದ್ರು. ಸಿದ್ದರಾಮಯ್ಯ ಅಪಪ್ರಚಾರಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅಂತ ಬಿಎಸ್ವೈ ಹೇಳಿದ್ರು. ಇತ್ತ ಹಾನಗಲ್ನಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಸಚಿವ ಮುನಿರತ್ನ, ಸುಧಾಕರ್ ಸೇರಿ ಹಲವರು ಶಿವರಾಜ ಸಜ್ಜನರ ಪರ ಕ್ಯಾಂಪೇನ್ ಮಾಡಿದ್ರು. ಸಿದ್ದರಾಮಯ್ಯ ಅದು ಡಬಲ್ ಸ್ಟ್ಯಾಂಡರ್ಡ್ ಅಂತ ಕಿಡಿಕಾರಿದ್ರು. ಸಿಂಧಗಿ ಜೆಡಿಎಸ್ ಅಭ್ಯರ್ಥಿ ನಾಜಿಯಾ ಮತ್ತು ಅವರ ಅತ್ತೆ ಕಣ್ಣೀರಿಟ್ಟು ಮತಭಿಕ್ಷೆ ಕೇಳಿದ್ರು. ಈ ಮಧ್ಯೆ ಹವಾಮಾನ ವೈಪರೀತ್ಯ ಹಿನ್ನೆಲೆ ಕಾಂಗ್ರೆಸ್ ಶಾಸಕ ಭೈರತಿ ಸುರೇಶ್ ಪ್ರಯಾಣಿಸ್ತಾ ಇದ್ದ ಹೆಲಿಕಾಪ್ಟರ್ ಶಿಗ್ಗಾವಿಯ ಬಸವನಾಳದಲ್ಲಿ ತುರ್ತು ಲ್ಯಾಂಡ್ ಆಗಿದೆ. ಉಪಚುನಾವಣೆ ನಡೀತಾ ಇರುವಂತಹ ಎರಡು ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಅಂತರದಲ್ಲಿ ನಾವು ಚುನಾವಣೆ ಗೆಲ್ಲೋದು ನಿಶ್ಚಿತ. ಮತ್ತೆ ಸಿದ್ದರಾಮಯ್ಯನವರು ಇವರೆಲ್ಲರೂ ಸಹ ಏನು ಅಪಪ್ರಚಾರ ಮಾಡ್ತಿದ್ದಾರೆ, ಅದಕ್ಕೇನು ಕವಡೆ ಕಾಸಿನ ಬೆಲೆ ಇರೋದಿಲ್ಲ. ಎಲ್ಲರೂ ವಿರೋಧ ಪಕ್ಷದಲ್ಲಿದ್ದಾಗ ಅಪಪ್ರಚಾರ ಮಾಡೋದು ಸ್ವಾಭಾವಿಕ. ನಾವು ಅದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದು ನಮ್ಮ ಪಾಡು ನಾವು ಕೆಲಸ ಮಾಡ್ತಾ ಇದ್ದೇವೆ, ಚೆನ್ನಾಗಿದೆ. ಸಿದ್ದರಾಮಯ್ಯನವರು ಏನು ಬೇಕಾದ್ರೂ ಮಾತಾಡಬಹುದು, ಫಲಿತಾಂಶ ಬಂದಮೇಲೆ ಅವ್ರಿಗೆ ಗೊತ್ತಾಗುತ್ತೆ. ಸಿದ್ದರಾಮಯ್ಯನವರಿಗೆ ಸ್ವತಃ ತಮ್ಮನ್ನ ಮತ್ತು ರಾಹುಲ್ ಗಾಂಧಿನ ಬಿಟ್ಟರೆ ಉಳಿದವರೆಲ್ಲ ದುರ್ಜನರೇ ಕಾಣ್ತಾರೆ. ಏನ್ ಮಾಡ್ಲಿಕ್ಕೆ, ಡಿ ಕೆ ಶಿವಕುಮಾರ್ಗೂ ದುರ್ಜನರ ಅಂತಾರೆ ಅವರು. ಅದಕ್ಕಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಪಾಪ ಅವ್ರದ್ದು ಕಿಸುಮಾತ್ನಲ್ಲಿ ವಿಡಿಯೋ ಮಾತಾಡಿದ್ದೇನೆ, ವಿಡಿಯೋ ಮಾಡಿಸಿ ಉಗ್ರಪ್ಪನ ಇಟ್ಕೊಂಡ್ರು, ಸಲೀಮ್ ಅನ್ನು ಹೊರಗೆ ಹಾಕಿದ್ರು. ಇದೆಲ್ಲ ಅವ್ರು ಡಬಲ್ ಸ್ಟ್ಯಾಂಡರ್ಡ್ ಇದ್ದೇ ಇದೆಲ್ಲ, ಹೊರಗೆ ಹಾಕಿದ್ರೆ ಇಬ್ಬರನ್ನ ಹಾಕಬೇಕಾಗಿತ್ತು. ಅವ್ರಿಗೆ ನಮ್ಮೆಲ್ಲರಿಗಿಂತ ಹೆಚ್ಚು ದುರ್ಜನರು ಅವ್ರ ದೃಷ್ಟಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು.
ಇವರೆಗೂ ಈ ಚುನಾವಣೆ ನಡೀತಾ ಇದ್ದಿದ್ದು ಎರಡು ವ್ಯಕ್ತಿಗಳ ಮೇಲೆ, ಇವತ್ತು ಪಕ್ಷದ ಮೇಲೆ ಚುನಾವಣೆ ನಡೀತಾ ಇದೆ. ಹಂಗಾಗಿ ಈ ಬಾರಿ ನಮ್ಗೆ 25,000 ಮತಗಳು ಅಂತರದಲ್ಲಿ ನಾವು ಗೆದ್ದೇ ಗೆಲ್ತೀವಿ, ಯಾವುದೇ ಅನುಮಾನ ಇಲ್ಲ. ನಮ್ಮ ಶಿವರಾಜ್ ಸಜ್ಜನರಿಗೆ ಮತ ಕೊಟ್ಟು ನಿಮ್ಮ ಈ ತಾಲೂಕು ಅಭಿವೃದ್ಧಿ ಮಾಡ್ಕೊಳ್ಳಿ ಅಂತೇಳಿ ನಾನು ಎಲ್ಲರಲ್ಲೂ ಒಂದು ಕಿವಿ ಮಾತಾಡ್ತೇನೆ. ರಾಜ್ಯದಲ್ಲಿ ಕೋವಿಡ್ ಪ್ರಮಾಣದಲ್ಲಿ ಭಾರಿ ಇಳಿಕೆ ಕಂಡಿರುವ ಹಿನ್ನೆಲೆಯಲ್ಲಿ ನಾಳೆಯಿಂದ ನಿಗದಿಯಂತೆ ಶಾಲೆಗಳನ್ನು ಆರಂಭ ಮಾಡಲಾಗುತ್ತೆ. 1-5 ತರಗತಿಗಳು ನಾಳೆಯಿಂದ ಶುರುವಾಗ್ತಾ ಇದೆ. ಕೋವಿಡ್ ನಿಯಮಗಳ ಅನುಸಾರವೇ ಸರಿಸುಮಾರು 2 ಬಳಿಕ ಇದೇ ಮೊದಲ ಬಾರಿಗೆ 1 ತರಗತಿಯಿಂದ ಶಾಲೆಯನ್ನು ಆರಂಭ ಮಾಡುವ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಇದಕ್ಕಾಗಿ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳಲ್ಲಿ ಸಕಲ ತಯಾರಿಗಳು ಕೂಡ ನಡೆದಿವೆ. ಪ್ರಾಥಮಿಕ ಶಾಲೆ ತೆರೀತಾ ಇರೋದನ್ನ ಪೋಷಕರು ಕೂಡ ಸ್ವಾಗತಿಸಿದ್ದಾರೆ. ಸೋಮವಾರದಿಂದ ಪ್ರೈಮರಿ ಶಾಲೆ ಆರಂಭವಾಗ್ತಾ ಇದೆ. 1-5 ತರಗತಿಯ ಹೊಸ ರೂಲ್ಸ್ಗಳು ಹೀಗಿದೆ. ಅಕ್ಟೋಬರ್ 25 ನವೆಂಬರ್ 2 ಮಾತ್ರ ಅರ್ಧ ದಿನ ತರಗತಿ ಅನ್ನುವಂಥ ರೂಲ್ ಇತ್ತು. ಇನ್ನು ನವೆಂಬರ್ 2 ಫುಲ್ ಡೇ ಕ್ಲಾಸಸ್ಸನ್ನು ಸ್ಟಾರ್ಟ್ ಮಾಡಿಕೊಳ್ತಾರೆ. ಮಕ್ಕಳು ಶಾಲೆಗೆ ಬರಲು ಪೋಷಕರು ಅವರ ಅನುಮತಿಯನ್ನು ಕೊಡಬೇಕು ಅನ್ನೋದು ಕಡ್ಡಾಯ ಇದೆ. ಮಕ್ಕಳಿಗೆ ಹಾಜರಾತಿ ಕಡ್ಡಾಯವಂತೂ ಅಲ್ಲ. 1 ತರಗತಿಯಲ್ಲಿ 20 ಮಕ್ಕಳಿಗೆ ಮಾತ್ರ ಕೂರಿಸಲಿಕ್ಕೆ ಅವಕಾಶ. ನವೆಂಬರ್ 2 ಶಾಲೆಯಲ್ಲಿ ಮಧ್ಯಾಹ್ನದ ಬಿಸಿ ಊಟದ ವ್ಯವಸ್ಥೆಯನ್ನು ಕೂಡ ಎಲ್ಲ ಕೋವಿಡ್ ನಿಯಮಗಳ ಪರಿಪಾಲನೆಯೊಂದಿಗೆ ಜಾರಿಗೆ ತರಲಾಗುತ್ತೆ. ರಾಜ್ಯದಲ್ಲಿ ಮಳೆಯ ಅವಾಂತರ ಮುಂದುವರೆದಿದ್ದು ಬಹಳಷ್ಟು ಸಮಸ್ಯೆಗಳಾಗಿವೆ. ಅದರಲ್ಲೂ ಚಿಕ್ಕಬಳ್ಳಾಪುರದಲ್ಲಿ ಕಂಡು ಕೇಳರಿಯದ ರಣಮಳೆ ಆಗಿದ್ದು ಕೆರೆ, ಕುಂಟೆ, ನದಿ, ನಾಲೆ, ಜಲಾಶಯ, ಜಲಪಾತಗಳು ಧುಮ್ಮಿಕ್ಕಿ ಹರಿತಾ ಇವೆ. ಚಿಕ್ಕಬಳ್ಳಾಪುರದ ಡಿವೈನ್ ಸಿಟಿ ಬಡಾವಣೆ ದ್ವೀಪದಂತಾಗಿದೆ. ನೀರು ನಿಂತ ಎಂಜಿ ರಸ್ತೆಯಲ್ಲಿ ಕಾರು ಕೆಟ್ಟು ಬಾಣಂತಿ ಹಸುಗೂಸು ಪರದಾಡಿದ್ರು. ಚಿಕ್ಕಬಳ್ಳಾಪುರದ ಗೌರಿಬಿದನೂರು ರಸ್ತೆ ಜಲಾವೃತಗೊಂಡಿದೆ. ನಗರದ ಮಂಚಿನಬೆಲೆ ಅಂಡರ್ಪಾಸ್ ಸೇರಿ ರಸ್ತೆಗಳು ಜಲಾವೃತವಾಗಿ ಸವಾರರು ಪರದಾಡಿದ್ರು. ಗುಡಿಬಂಡಿಯ ಭೈರಸಾಗರ ಕೆರೆ ಅಪಾಯದ ಮಟ್ಟ ಮೀರಿದೆ. ತುಂಬಿ ಹರಿದ ರಸ್ತೆ ಮೇಲೆ ಆಂಬ್ಯುಲೆನ್ಸ್ ಸಿಕ್ಕಾಕೊಂಡಿತ್ತು. ನವಿಲಗುರ್ಕಿ ಬಳಿ ಬೈಕ್ ನೀರಿನಲ್ಲಿ ಕೊಚ್ಚಿ ಹೋಗಿದೆ. ಸವಾರ ಬಚಾವಾಗಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗಿದ್ದು ಶಿರಾದ ಹಾವಿನಾಳು ರಸ್ತೆ ಕುಸಿದು ಆಟೋವೊಂದು ಪಲ್ಟಿಯಾಗಿದೆ. ವಿಜಯನಗರದ ದೂಪದ ಹಳ್ಳಿ ಗೊಲ್ಲರಹಳ್ಳಿಯಲ್ಲಿ ರಸ್ತೆಗಳು ಜಲಾವೃತವಾಗಿದೆ. ನೀರಿನ ರಭಸಕ್ಕೆ ಟಾಟಾ ಏಸ್ ಕೊಚ್ಚಿ ಹೋಗಿದೆ. ಚನ್ನಗಿರಿ ತಾಲೂಕಿನ ಸೂಳೆಕೆರೆ ಕೋಡಿ ಒಡೆದದ್ದು. ಹರ್ನಹಳ್ಳಿ ಕೆಂಗಾಪುರ ನಡುವಿನ ಸೇತುವೆ ಮುಳುಗಡೆಯಾಗಿದೆ. ಬೈಕ್ಗಳನ್ನು ಟ್ರ್ಯಾಕ್ಟರ್ ಮೂಲಕ ದಾಟಿಸಲಾಯಿತು. ಕೊಪ್ಪಳದ ಮದ್ಲೂರಿನಲ್ಲಿ ಭಾರಿ ಆಲಿಕಲ್ಲು ಮಳೆ ಬಿದ್ದಿದೆ. ಬೆಂಗಳೂರಿನಲ್ಲಿ ರಾತ್ರಿ ಮಳೆಗೆ ಹಲವು ಅವಾಂತರ ಸೃಷ್ಟಿಯಾಗಿದೆ. ನೆಲಮಂಗಲದ ಹೊಸಪಾಳ್ಯದ ಕೆರೆ ಕೋಡಿ ಬಿದ್ದು ಅಪಾರ ಬೆಳೆ ಹಾನಿ ಸಂಭವಿಸಿದೆ. ಹೊಸಕೋಟೆಯ ಕುಂಬಳಹಳ್ಳಿಯಲ್ಲಿ ಮನೆ ಬಿದ್ದು ಮಲಗಿದ್ದ ರಾಮಕೃಷ್ಣ ಎಂಬಾತ ಸಾವನ್ನಪ್ಪಿದ್ದಾರೆ. ಭಾರೀ ಮಳೆಯ ಕಾರಣ ಅನಾರೋಗ್ಯ ಪೀಡಿತ ಬಾಣಂತಿಯನ್ನ ದುರ್ಗಮ ಹಾದಿಯಲ್ಲೇ 2 ಹೊತ್ತು ಆಸ್ಪತ್ರೆಗೆ ಸಾಗಿಸಿದ ಘಟನೆ ಉತ್ತರ ಕನ್ನಡದ ಹೊನ್ನಾವರ ತಾಲೂಕಿನ ಮಹಿಮೆ ಗ್ರಾಮದಲ್ಲಿ ನಡೆದಿದೆ. ನಿತ್ರಾಣಗೊಂಡಿದ್ದ ಸಾವಿತ್ರಿಯನ್ನ ಆಸ್ಪತ್ರೆಗೆ ಕರೆದೊಯ್ಯಬೇಕಿತ್ತು. ಆದರೆ ಆಂಬ್ಯುಲೆನ್ಸ್ ಬರುವ ಹಾದಿಯಲ್ಲಿ ಹಳ್ಳ ಹರಿತಾ ಇತ್ತು. ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋ ಫೇಸ್ 2 ಕಾಮಗಾರಿ ವೇಳೆ ಭಾರೀ ದುರಂತವೊಂದು ಕೂದಲೆಳೆ ಅಂತರದಲ್ಲಿ ಪಾರಾಗಿದೆ. ಸಿಲ್ಕ್ ಬೋರ್ಡ್ ಬಳಿ ಕಾಮಗಾರಿ ವೇಳೆ ತಾಂತ್ರಿಕ ದೋಷದಿಂದ ಮೆಟ್ರೋ ಸೆಗ್ಮೆಂಟ್ಸ್ ಜೋಡಿಸುವ ಲಾಂಚಿಂಗ್ ಗಾರ್ಡ್ ಮಿಷನ್ ಅರ್ಧಕ್ಕೆ ಕಟ್ ಆಗಿ ಬಿದ್ದಿದೆ. ಸುಮಾರು 40 ಎತ್ತರದಿಂದ ಯಂತ್ರ ಬಿದ್ದಿದ್ದು ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಪೊಲೀಸ್ ಇಲಾಖೆ ಕೇಸರೀಕರಣ ಯತ್ನದ ಬಳಿಕ ಈಗ ಸರ್ಕಾರಿ ಅಧಿಕಾರಿಯೇ ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗಿಯಾಗಿದ್ದಾರೆ. ಹಿಂದೂಗಳ ಮೇಲೆ ದೌರ್ಜನ್ಯ ಖಂಡಿಸಿ ತುಮಕೂರಿನಲ್ಲಿ ನಡೆದಿದ್ದ ಪಥಸಂಚಲನದಲ್ಲಿ ತಿಪಟೂರು ನಗರಸಭೆ ಆಯುಕ್ತ ಉಮಾಕಾಂತ್ ಸಂಘದ ಸಮವಸ್ತ್ರ ಧರಿಸಿ ಭಾಗಿಯಾಗಿದ್ದಾರೆ. ದಂಡ ಬೇರೆ ಹಿಡಿದಿದ್ದಾರೆ. ಇದು ವೈರಲ್ ಆದರೂ ಸರ್ಕಾರ ತಲೆ ಕೆಡಿಸಿಕೊಂಡಿಲ್ಲ. ಶ್ರೀ ದತ್ರಿ ಡೆವಲಪರ್ಸ್ ಸಹಯೋಗದಲ್ಲಿ ನಿಮ್ಮ ಪಬ್ಲಿಕ್ ಟಿವಿ ಹಮ್ಮಿಕೊಂಡಿರುವಂತಹ ನಮ್ಮ ಮನೆ ಮೆಗಾ ರಿಯಲ್ ಎಸ್ಟೇಟ್ ಎಕ್ಸ್ಪೋ 3ನೇ ಆವೃತ್ತಿಗೆ ಯಶಸ್ವಿ ತೆರೆ ಬಿದ್ದಿದೆ. 2ನೇ ಮತ್ತು ಅಂತಿಮ ದಿನವಾದ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಜನ ಎಕ್ಸ್ಪೋದಲ್ಲಿ ಪಾಲ್ಗೊಂಡ್ರು. ಒಟ್ಟು 2 ದಿನದಲ್ಲಿ 6,000 ಹೆಚ್ಚು ಮಂದಿ ತಮ್ಮ ಮನೆ ಎಕ್ಸ್ಪೋ ನಮ್ಮ ಮನೆ ಎಕ್ಸ್ಪೋ ಕಾರ್ಯಕ್ರಮದಲ್ಲಿ ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ. 30 ಅದೃಷ್ಟವಂತರಿಗೆ ಲಕ್ಕಿ ಡಿಪ್ ಗೋಲ್ಡ್ ಕಾಯಿನ್ ಸಿಕ್ಕಿದೆ. ಇಂದು ನಟ ಭುವನ್ ಪೊನ್ನಣ್ಣ ಕೂಡ ಎಕ್ಸ್ಪೋಗೆ ಬಂದಿದ್ರು. ಎಕ್ಸ್ಪೋ ಕೊನೆಯಲ್ಲಿ ಎಲ್ಲಾ ರಿಯಲ್ ಎಸ್ಟೇಟ್ ಸಂಸ್ಥೆಗಳಿಗೆ ಮತ್ತು ಪ್ರಾಯೋಜಕರಿಗೆ ಪಬ್ಲಿಕ್ ಟಿವಿ ಸಿಒಒ ಹರೀಶ್ ಕುಮಾರ್ ನೆನಪಿನ ಕಾಣಿಕೆ ಕೊಟ್ಟರು. ನಿನ್ನೆ ಮತ್ತು ಇವತ್ತು ಸರಿಸುಮಾರು 6,000 ಹೆಚ್ಚು ಜನ ಬಂದು ಭಾಗವಹಿಸಿದ್ರು. ನಮ್ಮ ಕರ್ನಾಟಕದ ಜನತೆಗೆ ಎಲ್ಲರಿಗೂ ಧನ್ಯವಾದ. ಅರೌಂಡ್ 28 ಹೆಚ್ಚಿನ ಸ್ಟಾಲ್ ಮೆಂಬರ್ಸ್ ಬಂದಿದ್ರು. ಪ್ರತಿಯೊಬ್ಬರು ಬಂದವ್ರಿಗೆ ಒಳ್ಳೆ ರಿಜಿಸ್ಟ್ರೇಷನ್ ಆಗಿದೆ, ತುಂಬ ಖುಷಿ ಪಡ್ತಿದ್ದಾರೆ. ನಮಗೆ ಉತ್ಸಾಹ ಏನಂದರೆ ಪಬ್ಲಿಕ್ ಟಿವಿನ ನಂಬಿರೋದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಇನ್ನೊಮ್ಮೆ ಧನ್ಯವಾದ. ಪ್ಲಸ್ ಈ ಕ್ಯಾಟಗರಿ ಮತ್ತೆ ಓಪನ್ ಆಗ್ತಿದೆ ಅನ್ನೋದು ಸಂತೋಷ. ಪ್ರತಿಯೊಬ್ಬರು ಇಲ್ಲಿ ಯಾರ್ಯಾರು ಭಾಗವಹಿಸಿದ್ರು ಎಲ್ರಿಗೂ ಧನ್ಯವಾದಗಳು.
ಆರ್ಯನ್ ಖಾನ್ ಡ್ರಗ್ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಎನ್ಸಿಬಿ ಮುಖ್ಯಸ್ಥ ಸಮೀರ್ ವಾಂಖೇಡೆ ವಿರುದ್ಧ ಬಿಜೆಪಿಯ ಕೆಪಿ ಗೋಸಾವಿ ಆಪ್ತ ಪ್ರಭಾಕರ್ ಸಾಯಿಲ್ ಗಂಭೀರ ಆರೋಪ ಮಾಡಿದ್ದಾರೆ. ಆರ್ಯನ್ ಬಿಡುಗಡೆ ಮಾಡೋಕೆ 25 ಕೋಟಿಗೆ ಬೇಡಿಕೆ ಇಟ್ಟಿದ್ದಾರೆ. 18 ಕೋಟಿಗೆ ಡೀಲ್ ಆಗುವಂತೆ ಕಾಣ್ತಿದೆ. ಇದರಲ್ಲಿ ಸಮೀರ್ ವಾಂಖೇಡೆಗೆ 8 ಕೋಟಿ ಹೋಗಬೇಕು ಅಂತ ಎನ್ಸಿಬಿ ಕಚೇರಿಯಲ್ಲಿಯೇ ಕೆಪಿ ಗೋಸಾವಿ ಹೇಳಿದ್ರು. ಅಷ್ಟೇ ಅಲ್ಲ, ಕ್ರೂಸ್ ರೇಡ್ಗೆ ಸಂಬಂಧಿಸಿದಂತೆ ಖಾಲಿ ಪುಟಗಳ ಪಂಚನಾಮೆ ಪತ್ರಕ್ಕೆ ಸಮೀರ್ ವಾಂಖೇಡೆ ತಮ್ಮಿಂದ ಸಹಿ ಹಾಕಿಸಿಕೊಂಡಿದ್ದಾರೆ ಅಂತ ಪ್ರಭಾಕರ್ ಸಾಯಿಲ್ ಆರೋಪ ಮಾಡಿದ್ದಾರೆ. ಇದಕ್ಕೆ ಸಂಬಂಧಿಸಿ ವಿಡಿಯೋ ರಿಲೀಸ್ ಮಾಡಿರೋ ಸಂಜಯ್ ರೌತ್ ಪೊಲೀಸರು ಸುಮೋಟೋ ಕೇಸ್ ದಾಖಲಿಸಿಕೊಂಡು ಸಮೀರ್ ಬಂಧಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಆದರೆ ಈ ಆರೋಪಗಳೆಲ್ಲ ಸುಳ್ಳು, ಶೀಘ್ರ ಸ್ಪಷ್ಟನೆ ಕೊಡ್ತೀನಿ ಅಂತ ಸಮೀರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎನ್ಸಿಬಿ ಕೂಡ ಸಮೀರ್ ಬೆಂಬಲಕ್ಕೆ ಧಾವಿಸಿದೆ. ಸದ್ಯ ಕೆಪಿ ಗೋಸಾವಿ ನಾಪತ್ತೆಯಾಗಿದ್ದಾರೆ. ತಮ್ಮ ಜೀವಕ್ಕೆ ಸಮೀರ್ರಿಂದ ಅಪಾಯವಿದೆ ಅಂತ ಆತಂಕವನ್ನು ಸೈಲ್ ಹೊರಹಾಕಿದ್ದಾರೆ. ಈ ಮಧ್ಯೆ ಶಾರುಖ್ ಬಿಜೆಪಿ ಸೇರಿದರೆ ಡ್ರಗ್ ಹೋಗಿ ಸಕ್ಕರೆ ಪುಡಿ ಆಗುತ್ತೆ ನೋಡಿ ಅಂತ ಮಹಾರಾಷ್ಟ್ರದ ಸಚಿವ ಜಗನ್ ಭುಜ್ಬಲ್ ವ್ಯಂಗ್ಯವನ್ನು ಆಡಿದ್ದಾರೆ. ಪಾಕ್ ವಿರುದ್ಧ ನಡೀತಾ ಇರುವಂತಹ ಪಂದ್ಯದಲ್ಲಿ ಟೀಂ ಇಂಡಿಯಾ 20 ಓವರ್ಗಳಲ್ಲಿ 7 ವಿಕೆಟ್ಗಳನ್ನು ಕಳೆದುಕೊಳ್ಳುವ ಮೂಲಕವಾಗಿ 151 ರನ್ಗಳನ್ನಷ್ಟೇ ಗಳಿಸಿತು. ಸಾಂಪ್ರದಾಯಿಕ ಎದುರಾಳಿಗೆ 152 ರನ್ಗಳ ಟಾರ್ಗೆಟ್ ಅನ್ನು ಕೊಟ್ಟಿದೆ. ನಾಯಕ ವಿರಾಟ್ ಕೊಹ್ಲಿ 57 ರನ್ ಗಳಿಸಿದರೆ ರಿಷಭ್ ಪಂತ್ 39, ಉಳಿದಂತೆ ರವೀಂದ್ರ ಜಡೇಜಾ 13, ಸೂರ್ಯಕುಮಾರ್ ಯಾದವ್ 11, ಹಾರ್ದಿಕ್ ಪಾಂಡ್ಯ 11. ಆರಂಭಿಕರಾದ ರೋಹಿತ್ ಶರ್ಮಾ, ಕೆಎಲ್ ರಾಹುಲ್ ವೈಫಲ್ಯವನ್ನು ಅನುಭವಿಸಿದರು. ಪಾಕ್ ಪರ ಅಫ್ರಿದಿ 3 ವಿಕೆಟ್ ಪಡೆದರೆ ಹಸನ್ ಅಲಿ 2 ವಿಕೆಟ್, ಹ್ಯಾರಿಸ್ ಶದಾಬ್ ತಲಾ ವಿಕೆಟ್ ಅನ್ನು ಪಡ್ಕೊಂಡ್ರು.